ಕನಕ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಎಸ್ಕೇಪ್ ಆಗಿದ್ರು. ದರ್ಶನ್ ಧರಿಸಿದ್ದ ಶೂ ಹಾಗೂ ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ. ವಸ್ತ್ರ ವಿನ್ಯಾಸಕ ರಾಜು ಬಟ್ಟೆ ಹಾಗೂ ಶೂಗಳನ್ನ ವಿಜಯಲಕ್ಷ್ಮಿಗೆ ಕೊಟ್ಟಿದ್ರಂತೆ. ಬನಶಂಕರಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಸೀಸ್ ಮಾಡಲಾಗಿದೆ. ದರ್ಶನ್ ಅವರ ಮನೆ ಮೇಲಿನ ಟೆರೇಸ್ನಲ್ಲಿ ಬಟ್ಟೆಗಳು ಇದ್ವು ಎಂಬ ಮಾಹಿತಿ ನ್ಯೂಸ್ 18 ಸಿಕ್ಕಿದೆ. ಮಹಜರು ನಡೆಸಿ ಹಲ್ಲೆಗೆ ಬಳಸಿದ ವಸ್ತುಗಳು ಸೇರಿದಂತೆ ಸುಮಾರು 118 ವಸ್ತುಗಳನ್ನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಸೀಸ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಯಾದ ರೇಣುಕಾ ಸ್ವಾಮಿ ಮೊಬೈಲ್ ಪತ್ತೆಗೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಡ್ತಾ ಇದ್ದಾರೆ. ಸತತ 11 ದಿನಗಳಿಂದ ಹುಡುಕಿದ್ರೂ ಮೊಬೈಲ್ ಸಿಕ್ಕಿರಲಿಲ್ಲ. ಹೀಗಾಗಿ ಪೊಲೀಸರು ಅಗ್ನಿಶಾಮಕ ದಳ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ರಂತೆ. ಎಲ್ಲಿ ಪೊಲೀಸರಿಗೆ ಸಾಕ್ಷಿ ಆಗುತ್ತೋ ಅನ್ನೋ ಭಯದಲ್ಲಿ ಆರೋಪಿ ಪ್ರದೋಷ್ ಸುಮನಹಳ್ಳಿ ರಾಜಕಾಲುವೆಗೆ ಆ ಫೋನ್ ಅನ್ನ ಬಿಸಾಡಿದಂತೆ. ಹೀಗಾಗಿ ಬಿಬಿಎಂಪಿ ಪೌರ ಕಾರ್ಮಿಕರ ಸಹಾಯದಿಂದ ರಾಜಕಾಲುವೆಯಲ್ಲಿ ಹುಡುಗಾಟವನ್ನು ನಡೆಸಲಾಗಿತ್ತು. ಆದರೂ ಕೂಡ ಮೊಬೈಲ್ ಪತ್ತೆಯಾಗಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣವನ್ನು ಭೇದಿಸಲು 12 ಮಂದಿ ಪೊಲೀಸರ ತಂಡ ಕೆಲಸ ಮಾಡ್ತಾ ಇದೆ. ಪ್ರಕರಣದ ತನಿಖೆ ಬಗ್ಗೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಖುದ್ದು ಎಲ್ಲವನ್ನ ಕೂಡ ಮಾನಿಟರ್ ಮಾಡ್ತಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ವಿಜಯನಗರ ಎಸಿಪಿ ಚಂದನ್ ಕುಮಾರ್ ಕ್ಷಣ ಕ್ಷಣಕ್ಕೂ ಎಲ್ಲ ಡೀಟೇಲ್ಸ್ ಪಡೆಯುತ್ತಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್, ಸಿಕೆ ಅಚ್ಚುಕಟ್ಟು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್, ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ, ಚಂದ್ರ ಲೇಔಟ್ ಇನ್ಸ್ಪೆಕ್ಟರ್ ಭರತ್, ಕಾಟನ್ಪೇಟೆ ಇನ್ಸ್ಪೆಕ್ಟರ್ ರೆರಿಸ್ವಾಮಿ, ಕೆಂಗೇರಿ ಠಾಣೆ ಇನ್ಸ್ಪೆಕ್ಟರ್ ಸಂಜೀವ್ ಗೌಡ, ಎಪಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಎವಿ ಕುಮಾರ್, ಪಶ್ಚಿಮ ವಿಭಾಗದ ಸಣ್ಣ ಠಾಣೆ ಇನ್ಸ್ಪೆಕ್ಟರ್ ಲಿಂಗರಾಜು, ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ರವಿ ಪ್ರಕಾಶ್, ಬಸವನಗುಡಿ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಟಿಡಿ ಸತೀಶ್ ಕುಮಾರ್ ತನಿಖಾ ತಂಡದಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಮಾತನಾಡಿರುವಂತಹ ಸಿಎಂ, ಎಸ್ಪಿಪಿ ಬದಲಾವಣೆಯ ಪ್ರಸ್ತಾಪವೇ ಇಲ್ಲ. ಎಸ್ಪಿಪಿ ಬದಲಾವಣೆಗೆ ನನಗೆ ಯಾರೂ ಒತ್ತಡವನ್ನು ಹೇರಿಲ್ಲ. ತನಿಖೆಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಯಾರು ಒತ್ತಡ ಹಾಕಿದ್ರು ನಾನು ಕೇಳಲ್ಲ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನೇ ಹೇಳ್ತದೆ ಅದೇ ಮಾಡಲ್ಲ. ಪೊಲೀಸರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ದೀವಿ. ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ 9 ಮಂದಿ ಆರೋಪಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇಂದು ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ನಿನ್ನೆ ಲೋ ಬಿಪಿಯಿಂದಾಗಿ ಪವಿತ್ರಗೌಡ ಅಸ್ವಸ್ಥಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಪವಿತ್ರಗೌಡಗೆ ಪ್ರತ್ಯೇಕವಾಗಿ ಬಿಪಿ, ಪಲ್ಸ್ ಸೇರಿದಂತೆ ಅನೇಕ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಯಿತು. ಇನ್ನು ಆರೋಪಿಗಳನ್ನು ನಾಳೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿರುವ ಹಿನ್ನೆಲೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ಡಿಎನ್ಎ ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್, ಪವಿತ್ರಗೌಡ ಸೇರಿ 10 ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದು ಆರೋಪಿಗಳ ರಕ್ತ, ಕೂದಲಿನ ಮಾದರಿ ಸಂಗ್ರಹವನ್ನು ಮಾಡಲಾಗಿದೆ. ಎಫ್ಎಸ್ಎಲ್ಗೆ ಕೂದಲು, ರಕ್ತದ ಮಾದರಿಯನ್ನು ಕಳುಹಿಸಿ ತಾಳೆಯಾಗುತ್ತಾ ಅಂತ ಪರೀಕ್ಷಿಸಲು ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಅಭಿನಯಿಸಿದ ಚಿಂಗಾರಿ ಸಿನಿಮಾದ ನಿರ್ಮಾಪಕ ಮಹಾದೇವ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಸಿನಿಮಾ ಸಂದರ್ಭದಲ್ಲಿ ದರ್ಶನ್ ನಮ್ಮ ಜೊತೆ ಚೆನ್ನಾಗೇ ಇದ್ರು. ಸಿನಿಮಾದಲ್ಲಿ ಹಣ ಬಂದರೂ ನಮ್ಗೆ ನೆಮ್ಮದಿ ಇರಲಿಲ್ಲ. ಸಿನಿಮಾ ರಿಲೀಸ್ ವೇಳೆ ಯಾರದ್ದೋ ಮಾತನ್ನ ಕೇಳಿ ಪಬ್ಲಿಸಿಟಿ ವಿಚಾರವಾಗಿ ಜಗಳವಾಡಿದ್ರು. ದರ್ಶನ್ ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳೋದು ಜಾಸ್ತಿ. ನಮ್ಮ ಸಿನಿಮಾ ವೇಳೆ ದರ್ಶನ್ ಜೊತೆ ಈಗ ಇರುವವರು ಇರಲಿಲ್ಲ ಅಂತ ಹೇಳಿದ್ದಾರೆ. ಮೊದಲಿಗೆ ನಾನು ಸಿನಿಮಾ ಮಾಡಿದಾಗ ನನಗೆ ದರ್ಶನ್ನಿಂದ ಯಾವ ರೀತಿ ತೊಂದರೆ ಆಗಿಲ್ಲ. ಈ ದರ್ಶನ್ ತುಂಬನೇ ಒಳ್ಳೆತನದಿಂದ ಒಳ್ಳೆ ಇದರಲ್ಲೇ ನಡ್ಕೊತಾ ಇದ್ರು. ಸ್ವಲ್ಪ ಮುಂಗೋಪ ಅನ್ನೋದು ಬಿಟ್ಟರೆ ನನಗೇನು ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಸಿನಿಮಾ ಅಂದಾಗ, ವ್ಯವಹಾರ ಒಂದು ಬಿಸ್ನೆಸ್ ಇದ್ದಾಗ ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ. ಸಿನಿಮಾ ಕಂಪ್ಲೀಟ್ ಆದಾಗ ಸ್ವಲ್ಪ ಈ ಪಬ್ಲಿಸಿಟಿ ಬಗ್ಗೆ, ಪಾಪ ಅವರು ಅವ್ರಿಗಿಂತ ಜೊತೆಲಿರೋರು ಯಾರೋ ಹೇಳ್ಕೊಟ್ಟು ಪಬ್ಲಿಸಿಟಿ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಅವಾಗ ಸ್ವಲ್ಪ ಮಾತುಕತೆ ನಡೀತು. ಆ ಮನುಷ್ಯನಿಗೆ ಏನಪ್ಪ ನೈಟ್ ಪಾರ್ಟಿ ಟೈಮಲ್ಲಿ ಯಾರಾದರೂ ಏನಾದ್ರು ಹಾಕ್ಕೊಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ರು, ಅದಕ್ಕೆ ನಾವು ಆನ್ಸರ್ ಮಾಡಿದ್ರು. ಇನ್ನು ಈವರೆಗಿನ ವಿದ್ಯಮಾನಗಳ ಬಗ್ಗೆಯೂ ಮಾತನಾಡಿದ್ದು, ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ತಪ್ಪು ಮಾಡದಿದ್ರೆ ಕಳಂಕರಹಿತರಾಗಿ ಹೊರಗೆ ಬರಲಿ. ಪವಿತ್ರಗೌಡ ಬಗ್ಗೆ ನಮಗೆ ಈಗ ಗೊತ್ತಾಗ್ತಿದೆ, ಒಂದು ಹೆಣ್ಣಾಗಿ ಮದುವೆ ಆಗಿರೋರ ಬಾಳಿಗೆ ಆಕೆ ಬರಬಾರ್ದಿತ್ತು ಅಂತ ಹೇಳಿದ್ರು. ನಾವೇನಪ್ಪ ಕೇಳ್ಕೊಳ್ಳೋ ದೇವ್ರನ್ನ, ಅವ್ರು ಮಾಡಿಲ್ಲ ಅನ್ನೋ ಒಂದು ಇದರಿಂದ ಆಚೆ ಬರಲಿ ಅಂತ ಹೇಳೋದು. ಇವಾಗ ಅವ್ರು ಮಾಡಿದರೆ ಏನು ಮಾಡೋಕ್ಕಾಗಲ್ಲ, ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು.
ಆಮೇಲೆ ತಾಯಿ ಒಬ್ಬನೇ ಮಗ ಆ ತಂದೆ ತಾಯಿ ಇವೆಲ್ಲ ನೋಡಿದಾಗ ಇವರು ಮಾಡಿದರೆ ನಾವು ಏನು ಮಾಡೋಕ್ಕಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು, ಅವ್ರಿಗೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಲೇಬೇಕು. ಯಾರೇ ಹೆಣ್ಣಾಗಿರಲಿ, ಒಬ್ಬನಿಗೊಂದು ಹೆಂಡತಿ ಇದ್ದಾಳೆ ಅಂದಾಗ ಇವಳು ಆ ಮನೆಗೆ ಪ್ರವೇಶ ಮಾಡಿದ್ದು ತಪ್ಪು. ಪ್ರತಿಯೊಂದು ಹೆಣ್ಣಿಗೂ ಅದನ್ನೇ, ಯಾರು ಯಾವ ಹೆಣ್ಣು ಸಹಿಸಲ್ಲ. ಇವಳು ಒಬ್ಬಳು ಹೆಣ್ಣಲ್ವಾ, ಆ ಮನೆಗೆ ಪ್ರವೇಶ ಮಾಡಿದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಮಾತನಾಡಿದ ನಟ ಪ್ರಥಮ್ಗೆ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ಈ ವಿಚಾರವಾಗಿ ಇಂದು ನಟ ಪ್ರಥಮ್ ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಟ ಪ್ರಥಮ್, ನಮ್ಮ ಸಿನಿಮಾ ತಂಡದ ನಂಬರ್ಗೆ ಅನೇಕರು ಬೆದರಿಕೆಯ ಕರೆಯನ್ನ ಹಾಕ್ತಿದ್ದಾರೆ. ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳ್ತಿದ್ದೇನೆ, ಅಪ್ಪ ಅಮ್ಮನ ನೋಡಿಕೊಳ್ಳಿ, ಬದುಕು ಚೆನ್ನಾಗಿ ಕಟ್ಟಿಕೊಳ್ಳಿ, ನನಗೆ ವಾರ್ನ್ ಮಾಡೋ ಟೈಮನ್ನ ಅಪ್ಪ ಅಮ್ಮನಿಗೆ ಮೀಸಲಿಡಿ ಅಂತ ಹೇಳಿದ್ದಾರೆ. ಏನು ಅವ್ರು ನಂಗೆ ಏನು ಮಾಡಿದ್ದಾರೆ ಹೇಳಿ ಫಸ್ಟ್ ಆಫ್ ಆಲ್. ನನ್ನ ಪ್ರಶ್ನೆ ಇಷ್ಟೇ, ನನಗೆ ಏನು ಮಾಡಿದ್ದಾರೆ? ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರಲಿ, ತುಂಬ ಖುಷಿ ಪಡ್ತೀನಪ್ಪ. ಫುಲ್ ವಿಡಿಯೋ ನೋಡಲ್ಲ, ಇಲ್ಲಿ ಸಿನಿಮಾ ನಡೀತಾ ಇತ್ತು ಸರ್, ನಂದು ಕೊಕೇನ್ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಫೋನ್ ಮಾಡೋದು, ವಾನ್ ಮಾಡೋದು, ಯಾರೋ ಫೋನ್ ಮಾಡ್ತಿರ್ತಾರೆ, ಸರ್ ಲೊಕೇಶನ್ಗೆ ಅಲ್ಲಿ ಬಂದಿದ್ವಿ ಸರ್ ಅದು ಇದು ಅಂತ, ಅದೇ ನಂಬರ್ಗೆ ಫೋನ್ ಮಾಡೋದು, ಥ್ರೆಟ್ ಮಾಡೋದು ಆಫೀಸ್ ನಂಬರ್ಗೆ. ವಾರ್ನ್ ಮಾಡ್ತಾನೆ ಇದ್ದಾರೆ, ಕೆಟ್ಟ ಕೆಟ್ಟ ಕಾಮೆಂಟು, ತೀರಾ ಅಂದರೆ ತೀರಾ ಅಶ್ಲೀಲ, ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು. ಅಂಡ್ ಅವ್ರು ಕೇಳಿದ್ರು ಪೊಲೀಸರು, ಪೊಲೀಸ್ ಏನು ಹೇಳ್ತೀರ ಸರ್, ತಪ್ಪು ಮಾಡಿದವ್ರಿಗೆ ವಾನ್ ಮಾಡಿ ಕಳಿಸಿ ಅಂದರೆ. ಪ್ರಥಮ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮಿಟಿ ಇದೆ, ಹಂಗೆ ಮಾಡೋಕ್ಕಾಗಲ್ಲ. ಅವ್ರು ಬಳಸ್ತಾ ಇರೋ ಪದಗಳು ಲ್ಯಾಂಗ್ವೇಜ್ ನೋಡಿದ್ರೆ ನಾವು ಎಫ್ ಆರ್ ತೊಗೊಂಡು ಅವ್ನ ಒಳಗಾಗ್ಬೇಕಾಗ್ತ. ನಾನು ಅದಕ್ಕೆ ಅಂದೆ, ನೋಡಿ ಸರ್ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ, ಈಗ ಆಲ್ರೆಡಿ ಕಲಾವಿದರಿಂದ ಭಾಳಷ್ಟು ಜನ ಕುಟುಂಬ ಜೈಲಿಗೆ ಹೋಗಿದೆ, ಅವ್ರು ಕಣ್ಣೀರು ನೋಡೋಕ್ಕಾಗ್ತಿಲ್ಲ ಅವ್ರ ಫ್ಯಾಮಿಲಿಯವ್ರದ್ದು. ಪ್ರಥಮಿಂದ ಯಾರೋ ಹೋದರು ಅಂತ ಅನ್ಸ್ಕೊಳ್ಳೋದು ಬೇಡ ಸರ್, ಸಾಧ್ಯವಾದರೂ ವಾನ್ ಮಾಡಿ ಕಳಿಸಿ ಸರ್, ದಯವಿಟ್ಟು ಅರೆಸ್ಟ್ ಮಾಡಬೇಡಿ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನ್ಯೂಸ್ ಏಟಿನ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಚಿನ್ನೇಗೌಡ ಮಾತನಾಡಿದ್ದಾರೆ. ಮೀನಾ ತೂಗುದೀಪ್ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರು, ದರ್ಶನ್ಗೆ ನಟನೆ ಕಲಿಯಲು ಮದ್ರಾಸ್ಗೆ ಕಳಿಸಿದ್ದೆ. ಪಾರ್ವತಮ್ಮ ರಾಜ್ಕುಮಾರ್ ಕೂಡ ದರ್ಶನ್ಗೆ ಸಪೋರ್ಟ್ ಅನ್ನ ಮಾಡಿದ್ರು, ದರ್ಶನ್ಗೆ ಭಗವಂತ ಎಲ್ಲ ಕೊಟ್ಟಿದ್ದ. ಆದ್ರೆ ಈಗ ಹೀಗಾಗಿದೆ, ದರ್ಶನ್ ಅರೆಸ್ಟ್ ಆದಂತ ಮಾತ್ರಕ್ಕೆ ಡೆವಿಲ್ ಸಿನಿಮಾ ನಿಲ್ಲೋದಿಲ್ಲ, ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿದೆ, ಮುಂದೆ ಏನಾಗತ್ತೆ ನೋಡೋಣ ಅಂತ ಹೇಳಿದ್ರು. ದರ್ಶನ್ ಒಬ್ಬ ಕಲಾವಿದಿಬ್ಬರಿಬ್ಬರು ಮಕ್ಕಳು ಮೀನಾ ತೂಗುದೀಪರು ಭಾಳ ಚೆನ್ನಾಗಿ ಬೆಳೆಸಿದ್ರು ಮಕ್ಕಳನ್ನ, ಹಿಂಗೆ ಆಗಬೇಕು ಅಂಥೇಳಿ ಹಾಗೆ ಬೆಳೆದ. ಬೆಳೆದ ಅದನ್ನೇ ಉಳಿಸ್ಕೊಂಡು ಹೋಗ್ಬೋದಾಯಿತು ನನ್ನ ಅನಿಸಿಕೆ. ಈ ಮೊನ್ನೆ ತಾನೇ ರೀಸೆಂಟಾಗಿ ನನ್ನ ತಂಗಿ ಮಗ ಪ್ರಕಾಶ್ ಡೆವಿಲ್ ಅನ್ನೋ ಪಿಕ್ಚರ್ ಮೂರ್ತಿಗೆ ನಾನು ಕೂಡ ಹೋಗಿದ್ದೆ. ಇಲ್ಲಿ ದೊಡ್ಡಗಣ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅದಾದಮೇಲೆ ಶೂಟಿಂಗ್ ಶುರುವಾಗಿತ್ತು. ಮೊನ್ನೆ ಮೂರು ದಿವಸ ಮೈಸೂರು ಶೂಟಿಂಗ್ ಇತ್ತು, ಶೂಟಿಂಗ್ ಇದ್ದಕ್ಕಿದ್ದಂಗೆ ಈ ಗಲಾಟೆಗಳು ಶುರುವಾಯಿತು. ಯಾಕಾಯಿತು, ಹೇಗಾಯಿತು, ಏನು ಅಂತ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ನೀವೆಲ್ಲ ನೋಡ್ತಾ ಇದ್ದೀರಿ, ಮಾಡ್ತಾ ಇದ್ರಿ. ನಾನೇನು ಹೇಳ್ತೀನಿ ಈಗ ಅಂದರೆ, ಭಗವಂತರು ಒಳ್ಳೇದು ಮಾಡಲಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ ತಿರುಚುವ ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಅನುಮಾನ ಇದೆ ಎನ್ನುವ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿದ ಸಚಿವ ದಿನೇಶ್ ಗುಂಡೂರಾವ್, ಈ ರೀತಿಯ ಪ್ರಯತ್ನ ನನ್ನ ಗಮನಕ್ಕೆ ಬಂದಿಲ್ಲ, ಪೊಲೀಸರು ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಂಡಿದ್ದಾರೆ, ಅತ್ಯಂತ ಅಮಾನವೀಯ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ, ಸಮಾಜದಲ್ಲಿ ಇಂತಹ ಘಟನೆಗಳು ನಡೆಯಬಾರದು, ಸರ್ಕಾರ ಇಂತಹ ಘಟನೆಗಳ ಬಗ್ಗೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು, ಯಾರೇ ಇದ್ರೂ ಕೂಡ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ದಿನೇಶ್ ಗುಂಡೂರಾವ್ ಅಭಿಪ್ರಾಯಪಟ್ಟಿದ್ದಾರೆ. ಇಲಾಖೆಯಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ತಿರುಚುವಂಥ ಕೆಲಸ ಆಗ್ತದೆ ಅಂತ ಒಂದು ಗಂಭೀರ ಆರೋಪ, ಅದೇನು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿಲ್ಲ? ಇಲ್ಲ, ನನ್ನ ಗಮನಕ್ಕೆ ಏನದು ಬಂದಿಲ್ಲ. ಆದರೆ ಖಂಡಿತವಾಗಿಯೂ ಪೊಲೀಸರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು, ಅದು ಒಂದೇ ಇರುವಂಥದ್ದು. ಮತ್ತು ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ. ಅದರಿಂದ ಅದು ಯಾರೇ ತಪ್ಪಿತಸ್ಥರಿರಲಿ ಇರಲಿ, ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ನಮ್ಮ ಇಲಾಖೆ ಮೇಲೆ ಯಾವ ಅಪನಂಬಿಕೆ ಏನಿಲ್ಲ, ಅದು ನೋಡೋಣ. ಆ ಥರ ಇದ್ರೆ ಬೇಕಾದ್ರೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ಯಾವ ರೀತಿ ಆಗಿದೆ ಅಂತ. ಆದರೆ ನನಗಂತೂ ತನಿಖೆ ವಿಚಾರ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಪೊಲೀಸರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮುಂದೆ ಸಹಕಾರ ಕೊಡ್ತೀವಿ. ನಮ್ಮ ಇಲಾಖೆ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಯಾರೇ. ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿ, ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ವಿಚಾರವೇ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಏನಾದರೂ ತನಿಖೆಗೆ ಅನುಮತಿ ಕೇಳಿದ್ರೆ ಸರ್ಕಾರ ಅನುಮತಿಯನ್ನ ನೀಡುತ್ತೆ ಅಂತ ಹೇಳಿದ್ದಾರೆ. ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ, ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕರಿಗೆ ಚರ್ಚೆ ಆಗ್ತಾ ಇದೆ ಸರ್.
ಗೊತ್ತಿಲ್ಲ ನನಗೆ, ಅದನ್ನು ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನು ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದರೂ ಕೂಡ ಅನಿಸಿದರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದರೆ ನಾವು ಕೊಡ್ತೇವೆ. ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯವಾದ ನಳಂದ ವಿವಿಗೆ ಹೊಸ ರೂಪ ನೀಡಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. ನೂತನ ಕ್ಯಾಂಪಸ್ನಲ್ಲಿ 40 ಕೊಠಡಿಗಳೊಂದಿಗೆ 2 ಶೈಕ್ಷಣಿಕ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ವಿವಿಯಲ್ಲಿ 26 ದೇಶಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದು 17 ರಾಷ್ಟ್ರಗಳ ರಾಯಭಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೂತನ ಕ್ಯಾಂಪಸ್ ಉದ್ಘಾಟಿಸಿದ ಮೋದಿ ನಳಂದ ವಿವಿ ಹಿನ್ನೆಲೆಯನ್ನು ಹಾಡಿ ಹೊಗಳಿದ್ರು. ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಪರ್ವ ಆರಂಭವಾಗಿದೆ. ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಇಂದು ಡಿಸಿಎಂ ಆಗಿ ಪವನ್ ಕಲ್ಯಾಣ್ ಅಧಿಕಾರ ಸ್ವೀಕರಿಸಿದ್ದಾರೆ. ಮಂಡ್ಯದ ವಿಸಿ ನಾಲ ಆಧುನೀಕರಣ ಕಾಮಗಾರಿ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. 45 ದಿನದ ಒಳಗೆ ಕಾಮಗಾರಿ ಮುಗಿಸಬೇಕಿದ್ದ ಗುತ್ತಿಗೆದಾರರು ಆಮೆಗತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮುಂಗಾರು ಮಳೆ ಅಬ್ಬರ ಶುರುವಾಗಿದೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣ ಮಾಡಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ವಾರ ವಿಸಿ ನಾಲೆ ಕಾಮಗಾರಿ ವೀಕ್ಷಣೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅಲರ್ಟ್ ಆಗಿದ್ದಾರೆ. ಇಂದು ಮಂಡ್ಯಕ್ಕೆ ಭೇಟಿ ನೀಡಿದ್ದು ಕೆಆರ್ಎಸ್ನ ಜಲ ಸಂಪನ್ಮೂಲ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಬಳಿಕ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ, ರೈತರಿಗೆ ನೀರು ಕೊಡಲು ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಿದೆ. ಹೀಗಾಗಿ ಇವತ್ತು ಕೆಆರ್ಎಸ್ನಲ್ಲಿ ಸಭೆಯನ್ನು ನಡೆಸಿದ್ದೇವೆ. ಇನ್ನೊಂದು ವಾರದಲ್ಲಿ ನೀರು ಬಿಡಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು. ನಾಲೆ ವಿಚಾರದಲ್ಲಿ ನಮ್ಮ ದುರಾದೃಷ್ಟವೋ ಏನೋ, ಜನರಿಗೆ ಮಾಹಿತಿ ಕೊಡೋದ್ರಲ್ಲಿ ವಿಫಲವಾಗಿದ್ದೇವೆ ಅಂತ ಹೇಳಿದ್ದಾರೆ. 46 ಕಿಲೋಮೀಟರ್ ಏನು ಮಾಡರ್ನೈಸೇಷನ್ ಇದೆ, ಅದು ಏನು ಸ್ಟೇಜಲ್ಲಿದೆ? ನಾವು ರೈತರ ಬೇಡಿಕೆಗೆ ನೀರನ್ನು ಬಿಡುವಂಥ ಪರಿಸ್ಥಿತಿಗೆ ಪ್ರಿಪೇರ್ ಆಗಲಿಕ್ಕೆ ಏನವರು ಕ್ರಮ ತಗೋಬೇಕು, ಅದಕ್ಕಷ್ಟೇ ಶಾಸಕರು ನಾವು ಎಮ್ ಡಿ ಅವರು ಎಲ್ಲರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈಗ ನಾಳೆ ನಮಗೆ ಒಂದು ವಾರಕ್ಕೆ ನೀರು ಬಿಡಬೇಕಾಗಿ ಬಂತು, ಆವಾಗ ಈ ಕೆಲಸದಿಂದ ನೀರು ನಿಲ್ಲಿಸುವಂಥ ಪರಿಸ್ಥಿತಿ ಆಗಬಾರ್ದು. ಸೊ ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಈ ವಾರದೊಳಗಡೆ ಮಾಡ್ಕೋಬೇಕು. ಸೊ ನಾವು ವಾಟರ್ ಅವೈಲಬಿಲಿಟಿ ಮತ್ತು ಮುಂಗಾರು ಸಿಚುಯೇಷನ್, ರೈತರಿಗೆ ಯಾವಾಗ ನಾವು ನೀರನ್ನು ಕೊಡಬೇಕು ಆ ಟೈಮ್ನಲ್ಲಿ ನಾವು ತೀರ್ಮಾನ ತಗೋಬೇಕಾಗುತ್ತದೆ. ಐ ಸಿ ಸಿ ಮೀಟಿಂಗು ಜೊತೆಗೆ ಸರ್ಕಾರ ಇಲಾಖೆ ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾ. ಇನ್ನು ವಿಪಕ್ಷದವರ ಟೀಕೆಗಳ ಬಗ್ಗೆಯೂ ಮಾತನಾಡಿದ ಚೆಲುವರಾಯಸ್ವಾಮಿ, ಯಾರೇ ನಮ್ಮನ್ನ ಟೀಕೆ ಮಾಡಲಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿರೋಧ ಪಕ್ಷದವರಿಗೆ ನಮ್ಮ ಮೇಲೆ ಟೀಕೆ ಮಾಡಿಕೊಂಡು ರಾಜಕಾರಣ ಮಾಡೋದೇ ಮುಖ್ಯ ಅಂದ್ರೆ ಮಾಡಲಿ, ನಮಗೆ ನಮ್ಮ ಜನರ ಹಿತ ಅಷ್ಟೇ ಮುಖ್ಯ ಅಂತ ಹೇಳಿದ್ರು. ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಅದು ನನಗೆ ಅದು ಮುಖ್ಯ ಅಲ್ಲ. ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ, ಈ ಜಿಲ್ಲೆ ಜನಕ್ಕೆ ಹೆಚ್ಕಟ್ ಜನಕ್ಕೆ ಶಾಶ್ವತವಾಗಿ ಒಳ್ಳೇದಾಗಬೇಕು. ಸೊ ನನಗೆ ಬೇಕಾಗಿರೋದು, ನಮ್ಮ ಶಾಸಕರಿಗೆ ಬೇಕಾಗಿರೋದು ಜನರಿಗೆ ಅನುಕೂಲ. ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಸೊ ಟೀಕೆ ಮಾಡೋಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡಿದ್ವಿ ಪಾಪ ಅವರು, ಅವ್ರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಪ್ರಾರಂಭಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದಿದ್ದಾರೆ. ರಾಯಚೂರು ನಗರ ಮಹರ್ಷಿ ವಾಲ್ಮೀಕಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ ಅಂಗನವಾಡಿಯ ಕಾರ್ಯಕರ್ತೆಯರು ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಬೇಡ ಅಂತ ಆಗ್ರಹಿಸಿದ್ದಾರೆ. ಶಾಸಕರು ಸದನದಲ್ಲಿ ಈ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಮನವಿ ಮಾಡಿರುವಂತಹ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳನ್ನು ಒಕ್ಕಲೆಬ್ಬಿಸಬೇಡಿ ಅಂತ ಮನವಿಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಇಂಧನ ಬೆಲೆ ಏರಿಕೆಯನ್ನು ವಿರೋಧಿಸಿ ಮೈಸೂರಿನಲ್ಲಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜನರ ಜೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕ್ತಾ ಇದೆ. ಜನರ ಜೇಬಿಗೆ ಕತ್ತರಿ ಹಾಕ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಟಿ ದೇವೇಗೌಡ, ವಿಧಾನ ಪರಿಷತ್ನ ಸದಸ್ಯರಾದ ಸಿಎನ್ ಮಂಜೇಗೌಡ, ಕೆ ವಿವೇಕಾನಂದ, ಮುಖಂಡರಾದ ಆರ್ ಲಿಂಗಪ್ಪ, ಕೆವಿ ಶ್ರೀಧರ್, ಎಸ್ಬಿಎಂ ಮಂಜು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಇತ್ತ ಹಾಸನದಲ್ಲೂ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಎನ್ಆರ್ ವೃತ್ತದಲ್ಲಿ ಕೆಲಕಾಲ ವಾಹನ ಸಂಚಾರವನ್ನು ತಡೆದು ಮಾನವ ಸರಪಳಿಯನ್ನ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾವಾಗ ಬೇಕಾದರೂ ವಿಧಾನಸಭಾ ಚುನಾವಣೆ ಬರಬಹುದು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಭವಿಷ್ಯ ನುಡಿದಿದ್ದಾರೆ.
ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ ಮಾಸೂರಲ್ಲಿ ಮಾತನಾಡಿದಂತಹ ಅವರು, ಇನ್ನೂ ಒಂದು ವರ್ಷದಲ್ಲಿ ಚುನಾವಣೆ ಆಗಬಹುದು. ಕಾಂಗ್ರೆಸ್ನವರ ಮನೋಬಲ ಕಡಿಮೆಯಾಗಿ ಜನರ ಆಶೀರ್ವಾದ ಕಡಿಮೆಯಾಗಿದೆ. ಕೆಲವೇ ದಿನಗಳಲ್ಲಿ ಜನರೇ ಜನಪ್ರತಿನಿಧಿಗಳನ್ನು ನಿಲ್ಲಿಸ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋ ತನಕ ನಮ್ಮ ಗಾಡಿ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಇನ್ನು ತೈಲ ಬೆಲೆ ಏರಿಕೆ ಕುರಿತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಬೊಮ್ಮಾಯಿ, ಖಜಾನೆ ಖಾಲಿಯಾದರೂ ಸಿಎಂ ಪ್ರತಿಷ್ಠೆಯನ್ನು ಬಿಡ್ತಾ ಇಲ್ಲ, ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಯಾಕೆ ತೈಲ ಬೆಲೆ ಹೆಚ್ಚು ಮಾಡಿಸಿದ್ದೀರಾ ಅಂತ ಪ್ರಶ್ನಿಸಿದರು. ಬೆಂಗಳೂರು ಸುತ್ತ 25,000 ಎಕರೆ ಜಮೀನನ್ನು ಸಿಎಂ ಮಾರಾಟ ಮಾಡ್ತಿದ್ದಾರೆ. ಈ ಸರ್ಕಾರ ಜನರಿಗೆ ಚೊಂಬು ಕೊಡೋದು ಗ್ಯಾರಂಟಿ, ಹೀಗಾಗಿ ಇನ್ನೂ ಒಂದು ವರ್ಷದಲ್ಲಿ ಚುನಾವಣೆ ಬರೋದು ಗ್ಯಾರಂಟಿ ಅಂತ ವಾಗ್ದಾಳಿಯನ್ನು ಮಾಡಿದ್ರು. ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಹಾಗೂ ನೇಹಾ ಹಿರೇಮಠ ಆಪ್ತ ಸಹಾಯಕ ಈರಣ್ಣ ಅಲಿಯಾಸ್ ವಿಜಯ್ ಅಪಹರಣಕ್ಕೆ ಯತ್ನಿಸಲಾಗಿದೆ. ವಾಳ್ಳೇಕರ್ ಗಲ್ಲಿಯ ಗಜಾನನ ಬ್ಯಾಂಕ್ ಮುಂದೆ ಅಪಹರಣಕ್ಕೆ ಯತ್ನಿಸಲಾಗಿದೆ ಅಂತೆ. ಬೆಳಗ್ಗೆ 5 ಗಂಟೆ ವೇಳೆ ಬೀದಿ ದೀಪ ಬಂದ್ ಮಾಡಲು ಹೋಗಿದ್ದ ವೇಳೆ ಕಾರಿನಲ್ಲಿ ಬಂದ ಮೂವರು ಅಪಹರಣಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಭಯಗೊಂಡು ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ವಿಡಿಯೋ ಮಾಡಲು ಮುಂದಾಗ್ತಿದ್ದಂತೆಯೇ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹುಬ್ಬಳ್ಳಿಯ ಘಂಟಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದ ಚಿಕ್ಕಾಲಘಟ್ಟದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹೈ ಡ್ರಾಮಾವೇ ನಡೆದು ಹೋಗ್ಬಿಟ್ಟಿದೆ. ಚುನಾವಣೆಯಲ್ಲಿ ಗೆದ್ದು ವರ್ಷ ಕಳೆದ ಬಳಿಕ ಗ್ರಾಮಕ್ಕೆ ಬಂದ ಶಾಸಕ ಕೆಸಿ ವೀರೇಂದ್ರಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಳೆದ ವರ್ಷ ಕುಡಿಯೋ ನೀರು, ಮನೆಗಳ ಸಮಸ್ಯೆ ಹಾಗೂ ಬರಗಾಲದಿಂದ ಗ್ರಾಮಸ್ಥರು ಪರದಾಡಿದ್ರೂ ಬಾರದ ಶಾಸಕ ಈಗ ಇದ್ದಕ್ಕಿದ್ದಂಗೆ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲಿದ್ದ ವೇಳೆಗೆ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದ ಫ್ರಿಡ್ಜ್ ಬ್ಲಾಸ್ಟ್ ಆಗಿದೆ. ನಗರದ ಜಯಲಕ್ಷ್ಮಿ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಫ್ರಿಡ್ಜ್ ಬ್ಲಾಸ್ಟ್ನಿಂದ ಮನೆಗೆ ಬೆಂಕಿ ಹೊತ್ತಿಕೊಂಡಿದೆ. ಇನ್ನು ರುವನೂರು ಠಾಣೆಯ ಪಿಎಸ್ಐ ಲತಾ ಅವರ ಮನೆ ಅಂತ ತಿಳಿದು ಬಂದಿದೆ. ಇನ್ನು ಘಟನೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದ್ದು, ಯಾರೂ ಇಲ್ಲದ ಹಿನ್ನೆಲೆ ಭಾರೀ ಅನಾಹುತವೇ ತಪ್ಪಿದೆ. ಈ ಸಂಬಂಧ ಚಿತ್ರದುರ್ಗ ಕೋಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಚಿಕ್ಕಮ್ಮನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಲಾಗಿದೆ. ಜೂನ್ 17 ಕೇಂದ್ರ ಹಣಕಾಸು ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ನವದೆಹಲಿಯಲ್ಲಿ ಮುಂಬರುವ ಸಾಮಾನ್ಯ ಬಜೆಟ್ 2024-25 ಸಂಬಂಧಿಸಿದಂತೆ ಪ್ರಮುಖ ಅರ್ಥಶಾಸ್ತ್ರಜ್ಞರೊಂದಿಗೆ ಮೊದಲ ಪೂರ್ವ ಬಜೆಟ್ ಸಮಾಲೋಚನೆಯನ್ನು ನಡೆಸಿದರು. ಬಜೆಟ್ ಪೂರ್ವ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ ಚೌಧರಿ ಕೂಡ ಭಾಗವಹಿಸಿದ್ರು. ಹಣಕಾಸು ಕಾರ್ಯದರ್ಶಿ, ಆರ್ಥಿಕ ವ್ಯವಹಾರಗಳು, ಕಂದಾಯ ಹಣಕಾಸು ಸೇವೆಗಳು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಇಲಾಖೆಗಳ ಕಾರ್ಯದರ್ಶಿಗಳು ಮತ್ತು ಇತರ ಅಧಿಕಾರಿಗಳು ಭಾಗಿಯಾಗಿದ್ರು. ದೆಹಲಿಯ ದರ್ಬಾಂಗಕ್ಕೆ ತೆರಳ್ತಾ ಇದ್ದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಎಸಿ ಸಮಸ್ಯೆ ಕಂಡು ಬಂದಿತ್ತು. ಎಸಿ ಕೈಕೊಟ್ಟ ಕಾರಣ ಕೆಲಕಾಲ ಪ್ರಯಾಣಿಕರು ಪರದಾಡುವಂತಾಯಿತು. ದೆಹಲಿಯಲ್ಲಿ ಹೀಟ್ ವೇವ್ ಹೆಚ್ಚಾಗಿದ್ದು, ಇನ್ನು ವಿಮಾನದ ಎಸಿ ಕೈಕೊಟ್ಟ ಕಾರಣ ಪ್ರಯಾಣಿಕರು ಕೈಗೆ ಸಿಕ್ಕ ಪೇಪರ್ಗಳಿಂದ ಗಾಳಿ ಬೀಸುತ್ತಿರುವ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು.